ಬೆಂಗಳೂರಿನ ಆಕಾಶ ಆವರಿಸಿಕೊಂಡಿದೆ. ಬೆಳ್ಳಂ ಬೆಳಗ್ಗೆ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಹೀಗಾಗಿ ಇಡೀ ಬೆಂಗಳೂರು ನಿಜಕ್ಕೂ ಸೂರ್ಯ ಹುಟ್ಟಿದ್ದಾನಾ ಇಲ್ವಾ, ಬೆಳಕಾಗಿದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾದಂತ ರೀತಿಯಲ್ಲಿ ಇವತ್ತಿನ ವಾತಾವರಣ ಕಂಡು ಬರ್ತಾ ಇದೆ. ಹನ್ನೊಂದು ಗಂಟೆ ಇಷ್ಟೊತ್ತಿಗಾಗಲೇ ಸುಡು ಸುಡು ಬಿಸಿಲಿರಬೇಕಾಗಿತ್ತು ಬೆಂಗಳೂರಲ್ಲಿ. ಆದರೆ ಎಂಥ ಪರಿಸ್ಥಿತಿ ಇದೆ ಅಂದರೆ, ನಿಜಕ್ಕೂ ಬೆಳಕಾಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ, ಅನುಮಾನದ ಪ್ರಶ್ನೆಯೇ ಕಾಡ್ತದೆ. ಯಾಕಂದರೆ ಬರೀ ಕತ್ಲು. ಜಸ್ಟ್ ಹೊರಗಡೆ ಹೋಗಿ ನೋಡಿ ವೀಕ್ಷಕರು, ತಾವೇನಾದರೂ ಇನ್ನೂ ಹೊರಗಡೆ ಹೋಗಿ ನೋಡಲಿಲ್ಲ ಅಂದರೆ ಜಸ್ಟ್ ಹಾಗೆ ಒಂದು ಕಣ್ಣಾಯಿಸಿ ನೋಡಿ ಯಾವ ರೀತಿಯಾಗಿ ಫುಲ್ಲು ಕತ್ಲು ಆವರಿಸ್ಕೊಂಡಿದೆ ಬೆಂಗಳೂರಲ್ಲಿ. ಕಪ್ಪು ಮೋಡ ಆವರಿಸ್ಕೊಂಡಿದೆ ಬೆಂಗಳೂರಿನ ಆಕಾಶದಲ್ಲಿ. ಬೆಳ್ಳಂ ಬೆಳಗ್ಗೆ ಬೆಂಗಳೂರಿನಲ್ಲಿ ಮಳೆ ಸುರಿತದೆ. ತುಂತುರು ಮಳೆಯಿಂದ ಶುರುವಾದಂತಹ ಮಳೆ ಧಾರಾಕಾರವಾಗಿ ಸದ್ಯ ಮಳೆ ಸುರಿತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿಯ ತನಕವೂ ಸಹ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇರ್ತಕ್ಕಂಥದ್ದು. ಧಾರಾಕಾರ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಯಲಹಂಕ, ಹೆಬ್ಬಾಳ, ಕೆಂಗೇರಿ, ಯಶವಂತಪುರ, ಬಸವನಗುಡಿ, ಜೆ ಪಿ ನಗರ, ಜಯನಗರ, ಎಲ್ಲ ಕಡೆ ಬೆಂಗಳೂರಿನಲ್ಲಿ ಮಳೆ ಧೋ ಅಂತ ಸುರಿತಾ ಇದೆ. ರಸ್ತೆಗಳಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬಿಪರ್ಜಾಯ್ ಸೈಕ್ಲೋನ್ ನಂತರದ ಎಫೆಕ್ಟ್ನಿಂದ ಮಳೆಯ ತೀವ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಹೇಳಿ ಕೇಳಿ ಪೀಕ್ ಅವರ್ ಇದು, ಅಂದರೆ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದಂಥ ಟೈಮ್ 8 ಗಂಟೆ 9 ಗಂಟೆ 10 ಗಂಟೆ 11 ಗಂಟೆವರೆಗೂ ಇರುತ್ತೆ ಆ ಟೈಮ್. ಆಫೀಸ್ಗಳಿಗೆ ಹೋಗೋ ಟೈಮ್ ಅದು. ನೋಡಿ ಬೆಂಗಳೂರಿನ ರಸ್ತೆಗಳು ನೋಡಿ. ಆಫೀಸ್ಗೆ ಹೋಗೋರಂತೂ ಇವತ್ತು ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಟಿದ್ದಾರೆ. ಇನ್ನು ಸ್ಕೂಲ್ಗಳಿಗೆ ಮಕ್ಕಳನ್ನ ಬಿಡಬೇಕಂದ್ರೆ ಪೋಷಕರು ಸಹ ಸಿಕ್ಕಾಪಟ್ಟೆ ಪರದಾಡಿರ್ತಕ್ಕಂಥ ಪರಿಸ್ಥಿತಿ. ನಿರಂತರ ಮಳೆಯಿಂದಾಗಿ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಹೈರಾಣಾಗಿದ್ದಾರೆ. ಸಿಟಿ ಮಾರ್ಕೆಟ್ ಸೇರಿದ ಹಾಗೆ ಪ್ರಮುಖ ಮಾರುಕಟ್ಟೆಗಳಲ್ಲಿ ವ್ಯಾಪಾರಿಗಳು ಹೈರಾಣಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಮಳೆ ಸುರಿತಾ ಇತ್ತು, 5 ಗಂಟೆಯಿಂದ ಶುರುವಾಯಿತು ನೋಡಿ ಮಳೆ. ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇದ್ದಂಥ ಮಳೆ ಈಗ 10 ಗಂಟೆಗೆ ಧೋ ಅಂತ ಸುರಿದಿದೆ ಮಳೆ. ಆಮೇಲೆ ಇನ್ನೊಂದೇನಂದರೆ ಮೋಡ ಕವಿದ ವಾತಾವರಣ, ಕತ್ತಲು ಅಂದರೆ ಕತ್ತಲು. ಈ ಲೇಟಾಗಿ ಎದ್ದೇಳ್ತಾರೆ ನೋಡಿ ಮನೆಗಳಲ್ಲಿ, ಒಂದು 8 ಗಂಟೆ 9 ಗಂಟೆಗೆ ಎದ್ದೋಳೋರು ಏನಾದರೂ ಎದ್ದು ಹೊರಗಡೆ ಹಿಂಗೆ ನೋಡಿದ್ರೆ ಓ ಮೋಸ್ಟ್ಲಿ ಇನ್ನು ಸೂರ್ಯ ಹುಟ್ಟಿಲ್ವೇ, ನೀನು 4 ಗಂಟೆನೂ 3 ಗಂಟೆ ಅಂತ ಮತ್ತೆ ಮಲ್ಕೊಳ್ಳೋ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಒಂದು ವಾತಾವರಣ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಂದು ರೀತಿಗೆ ಮನಸ್ಸಿಗೆ ಖುಷಿ ರೀತಿಯಲ್ಲೂ ಸಹ ಇದೆ ವಾತಾವರಣ. ಯಾಕಂದರೆ ಬೇಸಿಗೆಯ ಬಿಸಿಯಿಂದ ಧಗೆಯಿಂದ ಬಸವಳಿದಿದ್ದಂಥ ಜನತೆಗೆ ಎಲ್ಲ ಒಂದು ಕಡೆ ವರುಣ ತಂಪಿರ್ದಿದ್ದಾನೆ ಮತ್ತು ವಾತಾವರಣ ಬಹಳ ಕೂಲಾಗಿದೆ. ಮನಸ್ಸಿಗೆಲ್ಲ ಒಂದು ಕಡೆ ಆಹ್ಲಾದಕರವಾಗಿರ್ತಕ್ಕಂಥ ರೀತಿಯಲ್ಲೂ ಸಹ ಕಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆ 10 ಗಂಟೆಗೆ ಶುರುವಾಯಿತು ನೋಡಿ ಮಳೆ. ಈ ಮಳೆಯಿಂದ ಸಿಕ್ಕಾಪಟ್ಟೆ ತೊಂದರೆಗಳಾಗಿರ್ತಕ್ಕಂಥದ್ದು ಕಚೇರಿಗಳಿಗೆ ಹೋಗುವಂಥವ್ರಿಗೆ ಮತ್ತು ಮಕ್ಕಳನ್ನ ಸ್ಕೂಲಿಗೆ ಬಿಡುವಂಥ ಪೋಷಕರಿಗೆ.